ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಈ ವಿಚಾರ ಚರ್ಚೆಯಾಗ್ತಾ ಇದೆ. ಅದು ಯಾಕೆ ಡಿ ಕೆ ಶಿವಕುಮಾರ್ ಮಾತ್ರ ಉಪಮುಖ್ಯಮಂತ್ರಿ ಆಗಿರಬೇಕು, ನಾವು ಯಾಕೆ ಆಗಬಾರದು, ಒಬ್ಬರೇ ಯಾಕೆ ಉಪಮುಖ್ಯಮಂತ್ರಿ ಆಗಿರಬೇಕು, ಮೂರು ಜನನೋ ನಾಲ್ಕು ಜನನೋ ಉಪಮುಖ್ಯಮಂತ್ರಿ ಆದರೆ ತಪ್ಪೇನು, ಈ ಪ್ರಶ್ನೆಗಳನ್ನು ಬಹಳ ಜನ ಕಾಂಗ್ರೆಸ್ನ ನಾಯಕರು ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಪ್ರಯತ್ನವೂ ಕೂಡ ನಡೀತಾನೇ ಇದೆ, ಉಪಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪ್ರಯತ್ನ. ಅದಕ್ಕೆ ಕಾರಣಗಳನ್ನು ಕೂಡ ಆ ನಾಯಕರು ಕೊಡ್ತಾ ಇದ್ದಾರೆ. ಇಂಥ ಜಾತಿಗೆ ಪ್ರಾಧಾನ್ಯತೆ ಸಿಗಬೇಕು, ಆ ಕಾರಣಕ್ಕಾಗಿ ಉಪಮುಖ್ಯಮಂತ್ರಿ ಸ್ಥಾನ ಹೆಚ್ಚುವರಿಯಾಗಿ ಬೇಕು. ಈಗ ಮತ್ತೆ ಇದೇ ವಿಚಾರ, ಇದೇ ಬೇಡಿಕೆ ಮುನ್ನೆಲೆಗೆ ಬಂದಿದೆ. ಸಚಿವ ಸತೀಶ್ ನಿವಾಸದಲ್ಲಿ ಸಮಾನ ಮನಸ್ಕ ಸಚಿವರು ಸಭೆ ಸೇರಿದ್ದಾರೆ. ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯಾಗಿದೆ, ಜೊತೆಗೆ ಕುತೂಹಲವೂ ಕೂಡ ಸೃಷ್ಟಿಯಾಗ್ತಾ ಇದೆ. ಸಚಿವರ ಮೀಟಿಂಗ್ನ ಅಜೆಂಡಾ ಏನು, ಹಿಡನ್ ಅಜೆಂಡಾ ಏನು ಅನ್ನೋದರ ಬಗ್ಗೆ ಚರ್ಚೆಯಾಗ್ತಾ ಇದೆ. ಡಿ ಕೆ ವಿರುದ್ಧ ರೆಡಿ ಆಗ್ತಾ ಇದೆಯಾ ಸಮಾನ ಮನಸ್ಕ ಸಚಿವರ ಟೀಮು ಅನ್ನೋ ಪ್ರಶ್ನೆ. ಇನ್ನು ಸಚಿವರು ಅವರಾಗೇ ಸಭೆ ಮಾಡಿದ್ರಾ ಅಥವಾ ಮೀಟಿಂಗ್ ಮಾಡಿದ್ರಾ, ಅದರ ಹಿಂದೆ ಮುಖ್ಯಮಂತ್ರಿ ನೆರಳೇನಾದರೂ ಇದೆಯಾ, ಇದು ಕೂಡ ಬಹಳ ಪ್ರಮುಖವಾದಂಥ ಪ್ರಶ್ನೆ. ಜೊತೆಗೆ ಮೀಟಿಂಗ್ನಲ್ಲಿ ಯಾವ್ಯಾವ ವಿಚಾರ ಡಿಸ್ಕಸ್ ಆಗಿದೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿ. ಇನ್ನೊಂದು ವಿಚಾರ ಅಂತಂದರೆ ಈ ಮೀಟಿಂಗ್ನಲ್ಲಿ ದೂರದೃಷ್ಟಿ ಮತ್ತು ದೂರಾಲೋಚನೆ, ಐ ರಿಪೀಟ್, ದೂರಾಲೋಚನೆ, ದುರಾಲೋಚನೆಯಲ್ಲ. ಸೊ ಅದರ ಬಗ್ಗೆ ಏನಾದರೂ ಚರ್ಚೆಯಾಗಿದೆಯಾ, ಮುಂದಕ್ಕೆ ಭವಿಷ್ಯ ಇದರ ಬಗ್ಗೆ ಏನಾದರೂ ಈ ಮೀಟಿಂಗ್ನಲ್ಲಿ ಚರ್ಚೆಯಾಗಿದೆಯಾ, ಎಲ್ಲ ಪ್ರಶ್ನೆಗಳು ಕೂಡ ರೈಸ್ ಆಗ್ತಾ ಇದೆ. ಬಹಳ ಕುತೂಹಲಕಾರಿ ವಿದ್ಯಮಾನ ಇದು. ಆರು ಮಂದಿ ಸಚಿವರು ಮೀಟಿಂಗ್ ಮಾಡಿದ್ದಾರೆ, ಆ ಸಭೆಯಲ್ಲಿ ಏನೇನು ಡಿಸ್ಕಸ್ ಆಗಿದೆ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಮೀಟಿಂಗ್ ಅಟೆಂಡ್ ಮಾಡಿದಂಥ ಸಚಿವರು ಹೊರಗೆ ಬಂದು ಮಾತನಾಡೋ ಸಂದರ್ಭದಲ್ಲಿ ಮಾತನಾಡಿದ್ದಾರೆ, ಏನೋ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ, ಆದರೆ ಒಳಗೆ ಡಿಸ್ಕಸ್ ಆಗಿರೋದು ಅಷ್ಟೇನಾ ಅಥವಾ ಅದರ ಆಚೆಗೆ ಬೇರೇನಾದರೂ ಆಗಿದೆಯಾ? ಸಚಿವರೇ ಸಭೆ ಸೇರಿದ್ರಾ ಅಥವಾ ಸಚಿವರಿಗೆ ಯಾರ್ದಾದರೂ ಸೂಚನೆ ಇತ್ತ ಈ ಸಭೆ ನಡೆಸೋದಕ್ಕೆ ಅಥವಾ ಮೀಟಿಂಗ್ ಮಾಡೋದಕ್ಕೆ, ಡಿನ್ನರ್ ಪಾಲಿಟಿಕ್ಸ್ ಮಾಡೋದಕ್ಕೆ ಬೇರೆ ಯಾರ್ದಾದ್ರೂ ಸೂಚನೆ ಇತ್ತ? ಇದರ ನಾಯಕತ್ವ ಯಾರ್ದು ಅಥವಾ ಪರೋಕ್ಷವಾಗಿ ಈ ಮೀಟಿಂಗ್ಗೆ ಸೂಚನೆ ಕೊಟ್ಟವ್ರು ಯಾರು? ಮುಖ್ಯಮಂತ್ರಿ ನೆರಳೇನಾದರೂ ಈ ಮೀಟಿಂಗ್ನ ಹಿಂದೆ ಇದೆಯಾ? ಇದೆಲ್ಲದರ ಬಗ್ಗೆಯೂ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಈ ಸಭೆಯಲ್ಲಿ ಏನಾಯಿತು, ಯಾವ ವಿಚಾರ ಚರ್ಚೆಯಾಗಿರಬಹುದು ಅನ್ನುವಂಥ ಡೀಟೇಲ್ ನಿಮ್ಮ ಮುಂದೆ ಇಡ್ತೀನಿ ನಾನು. ಆದರೆ ಅದಕ್ಕಿಂತ ಮೊದಲು ಸಭೆಯಲ್ಲಿ ಯಾರಿದ್ರು ಅನ್ನೋದು ಒಮ್ಮೆ ಹೇಳಿಬಿಟ್ರೆ ನಿಮಗೂ ಕೂಡ ಒಂದು ಕ್ಲಿಯರ್ ಆಗುತ್ತೆ, ಆ ಸಭೆ ಸಮಾನ ಮನಸ್ಕರ ಸಭೆ ಹೇಗಾಗುತ್ತೆ, ಲೈಕ್ ಮೈಂಡೆಡ್ ಪೀಪಲ್ ಒಟ್ಟಿಗೆ ಸೇರಿದ್ದು ಹೇಗೆ, ಇದರ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ ನಮಗೆ. ಯಾರ್ಯಾರಿದ್ದರು ಸಭೆಯಲ್ಲಿ? ಮೊದಲನೇದಾಗಿ ಸತೀಶ್ ಜಾರಕಿಹೊಳಿಯವರ ನಿವಾಸದಲ್ಲಿ ಈ ಸಭೆಯಾಗಿದ್ದು, ಸತೀಶ್ ಜಾರಕಿಹೊಳಿ. ಆ ನಂತರ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಸಚಿವರು. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು, ಇತ್ತೀಚೆಗೆ ಸಿದ್ದರಾಮಯ್ಯ ಅವರಿಗೆ ಹತ್ತಿರ ಆಗಿದ್ದಾರೆ. ಇದರ ಜೊತೆ ಜೊತೆಗೆ ಹೆಚ್ ಸಿ ಮಹಾದೇವಪ್ಪ, ಇವರ ಬಗ್ಗೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ. ಸಿದ್ದರಾಮಯ್ಯ ಅವರ ನೆರಳಿನಂತೆ ಅವರ ರಾಜಕೀಯವನ್ನು ಅನುಸರಿಸಿದವರು ಮಹಾದೇವಪ್ಪ. ಸಿದ್ದರಾಮಯ್ಯವರ ಜೊತೆಗೆ ಅವರ ಬಹಳ ಹತ್ತಿರದ ಅತ್ಯಂತ ಆತ್ಮೀಯ ರಾಜಕೀಯ ನಾಯಕರಾಗಿ ಗುರುತಿಸಿಕೊಂಡವರು. ಈ ಮೂವರ ಜೊತೆಗೆ ಇನ್ನೂ ಮೂವರಿದ್ದರು, ದಿನೇಶ್ ಗುಂಡೂರಾವ್ ಸಚಿವರು, ಆರೋಗ್ಯ ಇಲಾಖೆಯ ಸಚಿವರು, ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು. ಇವರು ಕೂಡ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರು. ಕೆ ಎನ್ ರಾಜಣ್ಣ ಓಪನ್ ಆಗಿ ಉಪಮುಖ್ಯಮಂತ್ರಿಗಳು ಬೇಕು ಮೂರು ನಾಲ್ಕು ಐದು ಅಂತ ಲೆಕ್ಕ ಹೇಳ್ತಾ ಇರೋರು, ಇವರು ಇದ್ದರು. ಕೆ ಎಚ್ ಮುನಿಯಪ್ಪ ಇದ್ದರು, ಕೆ ಎಚ್ ಮುನಿಯಪ್ಪ ಅವರ ಉಪಸ್ಥಿತಿಯೂ ಕೂಡ ಇತ್ತು. ಹಿಂದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದಂಥ ಸಚಿವರು ಪ್ರತ್ಯೇಕವಾಗಿ ಒಂದು ಸಭೆ ನಡೆಸಿದರು. ಇಲ್ಲಿ ಹೆಚ್ಚುವರಿಯಾಗಿ ದಿನೇಶ್ ಗುಂಡೂರಾವ್ ಅವರು ಕಾಣಿಸ್ತಾ ಇದ್ದಾರೆ. ಅಂದರೆ ಪರಿಶಿಷ್ಟ ಜಾತಿ ಪಂಗಡದಿಂದ ಹೊರತಾದಂಥ ನಾಯಕರು ಅಂತಂದರೆ ದಿನೇಶ್ ಗುಂಡೂರಾವ್ ಅವರು ಕಾಣಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲೂ ಗುರುತಿಸಿಕೊಂಡವರು ಈ ಕ್ಷಣಕ್ಕೆ. ಸೊ ಆರು ಮಂದಿ ಸಚಿವರು ಮಾತನಾಡಿರುವಂಥ ಮಾತುಗಳೇನಿರಬಹುದು, ಚರ್ಚೆ ಏನಾಗಿರಬಹುದು, ಸಹಜ ಕುತೂಹಲ. ಸತೀಶ್ ಜಾರಕಿಹೊಳಿ ಇದಕ್ಕೆ ಸಂಬಂಧಿಸಿ ಮಾತನಾಡಿದ್ದಾರೆ, ನೋಡೋಣ. ಮತ್ತೆ ಅದೇ ಸೇಮ್ ನಮಗಿರುವಂಥ ಚಾಲೆಂಜ್ ಲೋಕಸಭೆ ಚುನಾವಣೆ
ಪಕ್ಷ ಸಂಘಟನೆ ಬರುವಂತ ಕಾರ್ಯಕರ್ತರು ಕೂಡ ಪ್ರಾಮುಖ್ಯತೆ ಸಿಗಬೇಕು, ಎಲ್ಲ ಚರ್ಚೆ ಆಗಿದ್ದಾರೆ. ಇಲ್ಲ, ದಲಿತ ಸಿ ಎಂ ವಿಚಾರವಾಗಿಲ್ಲ, ನಾವು ಕೂಡಿದ ದಲಿತ ಸಿ ಎಂ ವಿಚಾರ ಕೂಡ ಈಗ ಇಪ್ಪತ್ತೆಂಟು ಚಿತ್ರದುರ್ಗದಲ್ಲಿ ಒಂದು ಶೋಷಿತ ಸಮಾವೇಶ ಆಗ್ತಾ ಇದ್ದಾರೆ. ಅದಾದ್ಮೇಲೆ ಎಸ್ ಸಿ ಎಸ್ ಟಿ ಸಮಾವೇಶ ದಾವಣಗೆರೆಯಲ್ಲಿ ಒಂದು, ಅದಾದ್ಮೇಲೆ ಫೆಬ್ರವರಿಲಿ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಇದೆಲ್ಲ ಚರ್ಚೆ ಆಗ್ಲಿಕ್ಕೆ ಚರ್ಚೆ ಮಾಡಿದ್ರು. ನಿನ್ನೆ ಹೇಳಿದಾರ, ಮುಂಚೆಯಿಂದ ಹೇಳಿದಾರೆ ಅವ್ರು, ಸಾಕಷ್ಟು ಸಾರಿ ಹೇಳಿದ್ದಾರೆ, ಇದು ಒಂದು ಮೊದಲನೇ ಸಾರಿ ಇಲ್ಲ, ಭಾಳ ಸಾರಿ ಹೇಳಿದ್ದಾರೆ. ನಾವು ಪದೇ ಪದೇ ಹೇಳಿದೀವಿ, ನಾವು ಹೇಳಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ಬೇಕಂತ ನಾವು ಕೂಡ ಹೇಳಿದೀವಿ. ಅದು ಯಾವಾಗ ಮಾಡ್ತಾರ ಅವಾಗ ನಾವೆಲ್ಲ ಅಲ್ಲಿವರೆಗೆ ಕಾಯಬೇಕಷ್ಟೇ. ರಾಜಕೀಯ ನಾಯಕರು ಒಂದೆಡೆ ಸೇರಿದಾಗ, ಒಟ್ಟು ಸೇರಿದಾಗ, ಈ ಡಿನ್ನರು ಅಥವಾ ಬ್ರೇಕ್ಫಾಸ್ಟೋ ಲಂಚ್ ಮೀಟಿಂಗೋ ಮಾಡಿದಂಥ ಸಂದರ್ಭದಲ್ಲಿ, ಅವರು ಹೊರಗೆ ಬಂದು ಮಾತನಾಡೋ ಸಂದರ್ಭದಲ್ಲಿ ಏನು ಕಾರಣಗಳು ಈ ಮೀಟಿಂಗ್ಗೆ ಅಥವಾ ನಾವು ಒಟ್ಟು ಸೇರೋದಕ್ಕೆ ಏನು ಕಾರಣಗಳು ಅನ್ನೋದನ್ನು ಅಫಿಷಿಯಲಿ ಅನ್ಅಫಿಷಿಯಲಿ ಹೇಳಿಕೊಡ್ತಾರೆ. ಆದರೆ ಆ ಹೇಳಿಕೊಂಡ ಕಾರಣಗಳು ಒಂದಾದರೆ ಹೇಳಿಕೊಳ್ಳಲಾಗದಂಥ ಕಾರಣಗಳು ಬೇರೆ ಇರುತ್ತವೆ. ಇಲ್ಲೂ ಕೂಡ ಹಾಗೆ ಇದೆ. ಹೇಳಿಕೊಂಡ ಕಾರಣ ಅಥವಾ ಏನು ಕಾರಣ ಅನ್ನೋದರ ಬಗ್ಗೆ ಸಭೆಯಲ್ಲಿ ಭಾಗಿಯಾದಂಥ ನಾಯಕರು ಮತ್ತು ಅವರ ಆಪ್ತರು ಕೊಟ್ಟಿರುವಂಥ ರೀಸನ್ ಇದು. ಆ ರೀಸನ್ ನೋಡ್ತಾ ಇದ್ದೀರಿ ನೀವು. ಹೆಚ್ಚುವರಿ ಡಿ ಸಿ ಎಂ ನೇಮಕದಿಂದ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲ ಬರುತ್ತೆ. ಅಂದರೆ ಈಗ ಒಬ್ಬರೇ ಉಪಮುಖ್ಯಮಂತ್ರಿ ಇದ್ದಾರೆ, ಹೆಚ್ಚುವರಿಯಾಗಿ ಇನ್ನೊಂದು ಮೂವರನ್ನು ನಾಲ್ಕು ಜನರನ್ನು ಸೇರಿಸಿದರೆ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲ ಬರುತ್ತೆ ಸಂಘಟನೆಗೆ ಅನ್ನೋದು ಇವರು ಕೊಡ್ತಾ ಇರುವಂಥ ಕಾರಣ. ಎರಡನೆಯದ್ದು ಬಿ ಜೆ ಪಿಯ ಹಿಂದುತ್ವದ ಕಾರ್ಡ್ ಏನಿದೆ, ಈಗ ಅಯೋಧ್ಯೆಯ ಜಪ ಬಿ ಜೆ ಪಿ ಏನು ಮಾಡ್ತಾ ಇದೆ, ಅದಕ್ಕೆ ನಾವು ಜಾತಿ ಕಾರ್ಡನ್ನು ಪ್ರಯೋಗಿಸಬಹುದು ಮುಂದಿನ ಎಲೆಕ್ಷನ್ನಲ್ಲಿ ಅನ್ನೋ ಲೆಕ್ಕಾಚಾರವನ್ನು ಕೂಡ ಈ ನಾಯಕರು ಹಾಕ್ಕೊಂಡಿದ್ದಾರೆ. ಅದರ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಎಂ ಪಿ ಎಲೆಕ್ಷನ್ ಸಂದರ್ಭದಲ್ಲಿ ಡಿ ಸಿ ಎಂ ಹುದ್ದೆಯಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ, ಇದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತಗಳನ್ನು ಸೆಳೆಯಬಹುದು, ಅಂದರೆ ಒಂದು ಉಪಮುಖ್ಯಮಂತ್ರಿ ಪರಿಶಿಷ್ಟ ಜಾತಿಗೆ ಮತ್ತೊಂದು ಉಪಮುಖ್ಯಮಂತ್ರಿ ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ ಈ ರೀತಿ ಕೊಟ್ಟರೆ ಅದರಿಂದ ಮತಗಳನ್ನು ಸೆಳೆಯೋದಕ್ಕೆ ಅನುಕೂಲ ಆಗತ್ತೆ ಅಂತ ಈ ನಾಯಕರು ಹೇಳ್ಕೊಳ್ತಾರೆ. ಇನ್ನು ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಏನಿದೆ, ಇದಕ್ಕೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕೊಡುವಂಥ ಅಗತ್ಯ ಇದೆ ಅಂತ ಈ ನಾಯಕರು ಹೇಳ್ತಾರೆ. ಜೊತೆಗೆ ಪ್ರದೇಶವಾರು ಅಸಮಾನತೆ ಹೋಗಲಾಡಿಸೋದಕ್ಕೂ ಕೂಡ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನದಿಂದ ಸಾಧ್ಯ. ಅದು ಯಾವ ರೀತಿ ಅಂತಂದರೆ, ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ದಕ್ಷಿಣ ಕರ್ನಾಟಕದವರು ಈಗಿರುವವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಉತ್ತರ ಕರ್ನಾಟಕಕ್ಕೆ ಪ್ರಾಶಸ್ತ್ಯ ಈಗ ಸತೀಶ್ ಜಾರಕಿಹೊಳಿ ಅವರನ್ನು ಉಪಮುಖ್ಯಮಂತ್ರಿ ಅಂತ ಮಾಡಿದರೆ ಆಗ ಪ್ರದೇಶವಾರು ಅಸಮಾನತೆ ಏನಿದೆ ಅದನ್ನು ಸರಿ ಮಾಡ್ದಂಗೆ ಆಗತ್ತೆ ಅನ್ನೋ ಲೆಕ್ಕಾಚಾರವನ್ನು ಕೊಡ್ತಾರೆ. ನನಗಿದು ಅತಾರ್ಕಿಕ ಅಂತ ಅನ್ಸುತ್ತೆ, ಇಲ್ಲಾಜಿಕಲ್. ಉಪಮುಖ್ಯಮಂತ್ರಿಗಳನ್ನು ಹೆಚ್ಚು ಮಾಡ್ತಾ ಹೋದ ಹಾಗೆ ಸಾಮಾಜಿಕ ನ್ಯಾಯನೂ ಅಲ್ಲ ಅದು, ಪ್ರಾದೇಶಿಕ ಅಸಮಾನತೆಯನ್ನು ಸರಿ ಮಾಡುವಂಥ ಪ್ರಯತ್ನವೂ ಅಲ್ಲ ಅದು, ಅಥವಾ ಪಕ್ಷಕ್ಕೆ ಏನಾದರೂ ಭಾಳ ಗಟ್ಟಿ ಶಕ್ತಿ ಸಿಗತ್ತೆ ಕಾಂಗ್ರೆಸ್ಸಿಗೆ ಅನ್ನೋ ಲೆಕ್ಕಾಚಾರ ಅಂತಂದರೆ ಅದು ಕೂಡ ವಾಸ್ತವ ಅಂತ ಅನಿಸೋದಿಲ್ಲ. ಯಾಕಂತಂದರೆ ನೀವು ಜಾತಿಗೊಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾ ಹೋದರೆ ಲಿಂಗಾಯತರಿಗೊಂದು, ಪರಿಶಿಷ್ಟ ಜಾತಿಗೆ ಮತ್ತೊಂದು, ಪರಿಶಿಷ್ಟ ಪಂಗಡಕ್ಕೆ ಇನ್ನೊಂದು, ಇನ್ನು ಬೇರೆ ಬೇರೆ ಕಮ್ಯುನಿಟಿಗಳಿದ್ದರೆ ಅವ್ರಿಗೆಲ್ಲರಿಗೂ ಕೊಟ್ಟರೆ ಎಲ್ಲರನ್ನು ಉಪಮುಖ್ಯಮಂತ್ರಿ ಮಾಡಿಬಿಡಬಹುದು. 33 ಮಂತ್ರಿಗಳೇನಿದ್ದಾರೆ ಎಲ್ಲರನ್ನು ಉಪಮುಖ್ಯಮಂತ್ರಿ ಮಾಡೋದು ಬೆಟರು. ಯಾಕೆಂತಂದರೆ ಎಂತೂ ಅದಕ್ಕೆ ಸಾಂವಿಧಾನಿಕ ಮಹತ್ವ ಇಲ್ಲ, ಮತ್ತೇನು ಎಲ್ಲರನ್ನು ಉಪಮುಖ್ಯಮಂತ್ರಿ ಅಂತ ಮಾಡಿಬಿಡೋದು. ಬಟ್ ಇದು ಇಲ್ಲಾಜಿಕಲ್ ಅಂತ ಅನ್ಸುತ್ತೆ. ಆದರೆ ಇದೇ ನಮ್ಮ ಇಂಟೆನ್ಷನ್ನು ಅಂತ ನಾಯಕರು ಹೇಳ್ಕೊಡ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ, ನೋಡೋಣ. ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ, ಊಟ ಮಾಡಿದೆ, ಬಂದೆ. ಸಹಜವಾಗಿ ರಾಜಕೀಯ ಚರ್ಚೆ ಆಗಿರುತ್ತೆ ಸರ್. ಮಾತಾಡ್ತೀವಿ ರೀ, ನಾವು ಯಾರು ರಾಜಕೀಯದವ್ರು, ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನು ಮಾತಾಡೋದು? ಏನು ವಿಚಾರವಾಗಿ ಅದನ್ನೆಲ್ಲ ನಿಮಗೆ ಬಹಿರಂಗ ಪಡಿಸೋಕ್ಕಾಗತ್ತಾ? ಹೇಳಿ, ನೀವೇ ಹೇಳಿ. ರಹಸ್ಯ ಸಭೆ ಅಂತ ನೀವೇ ಹಾಕಿದ್ದೀರಾ? ಏನಿಲ್ಲ, ಆ ರೀತಿ ಇಲ್ಲ, ಊಟಕ್ಕೆ ಸೇರಿದ್ದು. ನಾವು ಒಂದು ಹಿಂದೆ ತಮ್ಮ ಜ್ಞಾಪಕ ಇರ್ಬೋದು, ಚುನಾವಣೆಗೆ ಮೊದಲು ನಾವು ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಮಾಡಿದ್ದು ಚಿತ್ರದುರ್ಗದಲ್ಲಿ. ಅದರ ಬಗ್ಗೆ ಕೆಲವು ರೆಸೊಲ್ಯೂಷನ್ಸ್ ಮಾಡಿದ್ದು ನಾವು, ಅದನ್ನು ಒಂದು 10 ಚಿತ್ರದುರ್ಗ ಘೋಷಣೆ ಅಂತ ಮಾಡಿದ್ದು. ಅದನ್ನೆಲ್ಲ ಈಗ ಸರ್ಕಾರ ಬಂದಾಗ ನಾವು ಮಾಡ್ತೀವಿ ಅಂತೇಳಿ ನಾವು ರೆಸೊಲ್ಯೂಷನ್ಸ್ ಮಾಡಿದ್ದು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು.
ಅದಕ್ಕೆ ನಾವು ಆ ವಿಷಯಗಳನ್ನು ಸ್ವಲ್ಪ ಚರ್ಚೆ ಮಾಡಿಕೊಂಡು ಮುಖ್ಯವಾಗಿ ಒಂದು ಊಟಕ್ಕೆ ಸೇರಬೇಕು ಅಂತೇಳಿ ಸೇರಿದ್ದು ಬಿಟ್ಟರೆ ಬೇರೆ ಏನಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದನ್ನು ನಾನು ಎಂಡೋಸ್ ಮಾಡ್ತೀನಿ. ಯಾಕಂತಂದರೆ ರಹಸ್ಯವಾಗಿ ಮಾತನಾಡೋದನ್ನು ನಿಮ್ಗೆ ಹೇಳೋದಕ್ಕಾಗತ್ತಾ? ಮೀಡಿಯಾದವರಿಗೆಲ್ಲ ಹೇಳಿಕೊಂಡು ನಾವು ಅದನ್ನು ಮೀಟಿಂಗ್ ಮಾಡೋದಕ್ಕಾಗತ್ತಾ? ಬಟ್ ಗೊತ್ತಾಗತ್ತೆ ರೀ, ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನೀವು ಯಾಕೆ ಸಭೆ ಸೇರಿದ್ರಿ, ಏನದ್ರ ಉದ್ದೇಶ ಏನು ಅನ್ನೋದು ಅಂದಾಜು ಸಿಗತ್ತೆ. ರಾಜಕೀಯ ಅಥವಾ ರಾಜಕೀಯ ಸಭೆಗಳು, ಈ ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು ಈ ರಾಜ್ಯದಲ್ಲಿ ಹೊಸದೇನಲ್ಲ. ಇದನ್ನು ಭಾಳ ಲಂಚ್ ಮೀಟಿಂಗ್ಗಳನ್ನು, ಡಿನ್ನರ್ ಮೀಟಿಂಗ್ಗಳನ್ನು ನಾವು ವರದಿ ಮಾಡಿದ್ದೀವಿ. ಇದರ ಹಿಂದಿರುವಂಥ ಹಿಡನ್ ಅಜೆಂಡಾ ಏನಿರಬಹುದು ಅಂದಾಜು ಸಿಗತ್ತೆ. ಪರಮೇಶ್ವರ್ ಅವರಿಗೆ ಹೇಳೋದಕ್ಕೆ ಆಗದ ಮತ್ತು ರೀಸನ್ ಯಾವುದಿರಬಹುದು ನೋಡೋಣ. ಡೀಟೇಲ್ ನಿಮ್ಮ ಟಿವಿ ಸ್ಕ್ರೀನ್ನ ಮೇಲೆ ಬರ್ತಾ ಇದೆ. ಈ ಮೀಟಿಂಗ್ನ ಅಥವಾ ಈ ಡಿನ್ನರ್ ಮೀಟಿಂಗ್ನ ಹಿಡನ್ ಅಜೆಂಡಾ ನಮಗೆ ಕಾಣಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಅಬ್ಬರಕ್ಕೆ ಬ್ರೇಕ್ ಹಾಕೋದೆ ಈ ಸಭೆಯ ಹಿಡನ್ ಅಜೆಂಡಾದ ರೀತಿಯಲ್ಲಿ ಕಾಣ್ತಾ ಇದೆ. ಉಪಮುಖ್ಯಮಂತ್ರಿಯಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರೂ ಆಗಿ ಡಿ ಕೆ ಶಿವಕುಮಾರ್ ದಿನದಿಂದ ದಿನಕ್ಕೆ ಪ್ರಬಲರಾಗ್ತಾ ಇದ್ದಾರೆ. ಇದು ಬಹಳ ಜನ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ. ಡಿ ಕೆ ಶಿವಕುಮಾರ್ ಅವರು ಪ್ರಬಲರಾಗ್ತಾ ಇರೋದು ಎರಡು ಹುದ್ದೆಯವರದು, ಒಂದು ಉಪಮುಖ್ಯಮಂತ್ರಿ, ಮತ್ತೊಂದು ಪಕ್ಷದಲ್ಲಿ ಅವರು ಅಧ್ಯಕ್ಷರಾಗಿಯೂ ಕೂಡ ಮುಂದುವರಿತಾ ಇದ್ದಾರೆ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನೋದು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅನುಸರಿಸುವಂಥ ಒಂದು ಇಂಟರ್ನಲ್ ನಿಯಮ. ಬಟ್ ಇಲ್ಲವರಿಗೆ ವಿನಾಯಿತಿ ಕೊಡಲಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಎರಡೆರಡು ಹುದ್ದೆ ಇದೆ. ಎರಡೆರಡು ಹುದ್ದೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಗ್ರಾಫ್ ಇದೆಯಲ್ಲ, ಅದು ಮೇಲಕ್ಕೆ ಹೋಗ್ತಾ ಇದೆ. ಅವರು ಬೆಳೀತಾ ಇದ್ದಾರೆ. ಇದು ಸಹಜವಾಗಿ ಬಹಳ ಜನ ಕಾಂಗ್ರೆಸ್ ನಾಯಕರಿಗೆ ಡಿಸ್ಟರ್ಬ್ ಆಗಿದೆ. ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಪರ್ಯಾಯ ಶಕ್ತಿ ಕೇಂದ್ರವಾಗಿ ಬೆಳೀತಾ ಇದ್ದಾರೆ. ಆಲ್ಟರ್ನೇಟಿವ್ ಲೀಡರಾಗಿ ಅಥವಾ ಒಂದು ಪವರ್ ಸೆಂಟರ್ ಆಗಿ, ಆಲ್ಟರ್ನೇಟಿವ್ ಪವರ್ ಸೆಂಟರ್ ಆಗಿ, ಅದನ್ನು ಆಲ್ಟರ್ನೇಟಿವ್ ಪವರ್ ಸೆಂಟರ್ ಅಂತ ಕರಿತೀರೋ ಅಥವಾ ಪ್ಯಾರಲೆಲ್ ಪವರ್ ಸೆಂಟರ್ ಅಂತ ಕರಿತೀರೋ, ಅಂದರೆ ಸಮಾನಾಂತರ ಪವರ್ ಸೆಂಟರ್ ಅಂತ ಕರಿತೀರೋ, ಬಟ್ ವಾಸ್ತವ ಡಿ ಕೆ ಶಿವಕುಮಾರ್ ಒಂದು ಪರ್ಯಾಯ ಶಕ್ತಿ ಕೇಂದ್ರವಾಗಿ ಬೆಳೀತಾ ಇದ್ದಾರೆ. ಇಲ್ಲಿ ಉಳಿದ ನಾಯಕರಿಗೆ ಕಾಡ್ತಾ ಇರುವಂಥ ಪ್ರಶ್ನೆ ಇಷ್ಟೇ, ನಮಗೆ ಯಾರಿಗೂ ಇಲ್ಲದಂಥ ವಿನಾಯಿತಿ, ನಮಗೆ ಯಾರಿಗೂ ಇಲ್ಲದಂಥ ಅನುಕೂಲ ಡಿ ಕೆ ಶಿವಕುಮಾರ್ಗೆ ಮಾತ್ರ ಯಾಕೆ? ನಮ್ಮದು ಕಾಂಟ್ರಿಬ್ಯೂಷನ್ ಇದೆ. ಪರಮೇಶ್ವರರು 6 ವರ್ಷ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದವರು, ಉಪಮುಖ್ಯಮಂತ್ರಿಯೂ ಆಗಿದ್ದರವರು, ಜೊತೆಗೆ ಪಕ್ಷದಲ್ಲಿ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿದ್ದೀನಿ ನಾನು ಪಕ್ಷದ ಗೆಲುವಿನಲ್ಲಿ. ಆದರೆ ಡಿ ಕೆ ಶಿವಕುಮಾರ್ಗೆ ಮಾತ್ರ ಯಾಕೆ ಪ್ರಾಶಸ್ತ್ಯ ಅದು? ಸತೀಶ್ ಜಾರಕಿಹೊಳಿ ಸೇಮ್ ಇದೆ ಅವ್ರದ್ದು ಮನಸ್ಥಿತಿನೂ. ನಾನು ಪಕ್ಷಕ್ಕೆ ಕೊಡಬೇಕಾದಂಥ ಕೊಡುಗೆ ಎಲ್ಲವನ್ನೂ ಕೊಟ್ಟಿದ್ದೀನಿ, ಒಂದು ಪ್ರಬಲ ಕಮ್ಯುನಿಟಿಯನ್ನು ರೆಪ್ರೆಸೆಂಟ್ ಮಾಡ್ತೀನಿ. ಡಿ ಕೆ ಶಿವಕುಮಾರ್ಗೆ ಮಾತ್ರ ಉಪಮುಖ್ಯಮಂತ್ರಿ ಸ್ಥಾನ ನನಗೆ ಯಾಕಿಲ್ಲ? ಇದು ಸಹಜ, ಈ ಅಪಸ್ವರ ಸಹಜವಾಗೇ ಇದೆ. ಸಮುದಾಯವಾರು ಏನಾದರೂ ಡಿ ಸಿ ಎಂಗಳನ್ನು ನೇಮಕ ಮಾಡಿದರೆ ಡಿ ಕೆ ಶಿ ಅವರ ಈಗಿನ ಅಬ್ಬರ ಏನಿದೆ, ಅಥವಾ ಎಲ್ಲರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇರುವಂಥ ಅವರ ರಾಜಕೀಯ ಜರ್ನಿ ಏನಿದೆ, ಆ ಅಬ್ಬರಕ್ಕೆ ಬ್ರೇಕ್ ಹಾಕಬಹುದು ಅನ್ನೋದು ಸಭೆಯ ಹಿಡನ್ ಅಜೆಂಡಾ ರೀತಿಯಲ್ಲಿ ಕಾಣ್ತಾ ಇದೆ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗು ಅಂತಂದರೆ ಈ ಸಭೆ, ನಾನು ಆಗಲೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದಾಗಲೇ ಅದನ್ನು ಪ್ರಸ್ತಾಪ ಮಾಡಿದೆ, ಇವರೇ 6 ಜನ ಸೇರ್ಕೊಂಡು ಈ ಮೀಟಿಂಗ್ ಮಾಡಿದ್ರ, ಡಿನ್ನರ್ ಮೀಟಿಂಗ್ ಮಾಡಿದ್ರ, ಅಥವಾ ಬೇರೆ ಯಾರ್ದಾದರೂ ಇದಕ್ಕೆ ಸೂಚನೆ ಇತ್ತ? ಬೇರೆ ಯಾರ್ದಾದರೂ ಸೂಚನೆ ಅಂತ ಬಂದಾಗ ಬೇರೆ ಯಾರೂ ಅಲ್ಲ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆ ಏನಾದರೂ ಇದರ ಹಿಂದೆ, ಅಥವಾ ಸಿದ್ದರಾಮಯ್ಯ ಅವರ ನೆರಳೇನಾದರೂ ಇದರ ಹಿಂದೆ ಇದೆಯಾ ಅನ್ನೋ ಪ್ರಶ್ನೆಯೊಂದು ಮೂಡ್ತಾ ಇದೆ. ಅದಕ್ಕೆ ಕಾರಣಗಳಿದ್ದಾವೆ. ಆ ಕಾರಣಗಳೇನು? ಸಮಾನ ಮನಸ್ಕ ಸಚಿವರ ಸಭೆಯ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೆರಳಿದ್ದಂಗೆ ಗೋಚರಿಸ್ತಾ ಇದೆ, ಅಥವಾ ನೆರಳು ಕಾಣಿಸ್ತಾ ಇದೆ ಅಲ್ಲಿ. ಆಡಳಿತದಲ್ಲಿ ಹೆಚ್ಚು ಮೂಗು ತೋರಿಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನೀವು 2013-18 ಆಡಳಿತ ನಡೆಸಿದಂಥ ಸಿದ್ದರಾಮಯ್ಯ ಅವರಿಗೂ ಈಗಿನ ಸಿದ್ದರಾಮಯ್ಯ ಅವರಿಗೂ ವ್ಯತ್ಯಾಸಗಳನ್ನು ನೋಡ್ತಾ ಇದ್ದೀರಿ, ವ್ಯತ್ಯಾಸಗಳು ಕಾಣಿಸ್ತಾ ಇದೆ ರಾಜಕೀಯವಾಗಿ. ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರ ಇಂಟರ್ಫಿಯರೆನ್ಸ್ ಅನ್ನೋದು. ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪದಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಯ ಮೇಲೆ ಪರಿಣಾಮ ಬೀರಿದೆ ಅನ್ನೋದು ಗೊತ್ತಾಗ್ತಾ ಇದೆ. 3 ಡಿ ಸಿ ಎಂ ಏನಾದರೂ ಆದರೆ ಡಿ ಕೆ ಶಿವಕುಮಾರ್ ಅವರ ಪವರ್ ಕಡಿಮೆಯಾಗುತ್ತೆ ಪಕ್ಷದೊಳಗೆ, ಸರ್ಕಾರದಲ್ಲಿ ಅವರಿಗಿದ್ದಂಥ ಹಿಡಿತ ಕಡಿಮೆಯಾಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಂಗೆ ಕಾಣಿಸ್ತಾ ಇದೆ. ಅಂದರೆ ಎರಡು ಶಕ್ತಿ ಕೇಂದ್ರಗಳು ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಸಮಸ್ಯೆಗಳಿರುತ್ತೆ.
ಮೂರೋ ನಾಲ್ಕೋ ಐದೋ ಆದಾಗ ಅದು ಒಬ್ಬರ ಕೈ ಮುಖ್ಯಮಂತ್ರಿಯ ಕಡೆಗೆ ಅಧಿಕಾರ ಇರುತ್ತೆ, ಉಳಿದವರು ನಾಮಿಕೆ ವಾಸ್ತೆ ಅನ್ನೋ ರೀತಿಯಲ್ಲಿ ಇರುತ್ತಾರೆ ಅನ್ನೋ ಲೆಕ್ಕಾಚಾರ. ಡಿ ಕೆ ಶಿವಕುಮಾರ್ ಅವರನ್ನ 10ರೊಳಗೆ 11 ಅನ್ನೋ ರೀತಿಯಲ್ಲಿ ಮಾಡಿಬಿಡಬೇಕು ಅನ್ನುವಂಥ ಲೆಕ್ಕಾಚಾರ ಇದರಲ್ಲಿ ಇದ್ದಂಗಿದೆ. ನಿಮಗೆ ಒಂದು ನೆನಪಿರಬಹುದು, ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ 3 ಉಪಮುಖ್ಯಮಂತ್ರಿಗಳಿದ್ರು, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳಿದ್ರು. ಬಟ್ ಈ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಅವರು ಚಾಪು ಮೂಡಿಸ್ತಾ ಇದ್ದಾರೆ, ಅದು ಆಡಳಿತದಲ್ಲಿ ಅಂತಲ್ಲ ರಾಜಕೀಯವಾಗಿ ಚಾಪು ಮೂಡಿಸ್ತಾ ಇದ್ದಾರೆ. ಸೊ ಇದು ಸಹಜವಾಗಿ ಡಿಸ್ಟರ್ಬ್ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಗೆ. ಪವರ್ ಶೇರಿಂಗ್ ತಪ್ಪಿಸಿಕೊಳ್ಳೋದಕ್ಕೆ ದೀರ್ಘಾವಧಿ ಮಾಸ್ಟರ್ ಪ್ಲಾನ್ ಇದು ಅನ್ನೋದು ಕೂಡ ಒಂದು ಲೆಕ್ಕದಲ್ಲಿ ಕಾಣ್ತಾ ಇದೆ. ಅಂದರೆ ಈ 6 ಜನ ಸಚಿವರು ಯಾರಿದ್ದಾರೆ ಅವರನ್ನು ಮುಂದಿಟ್ಟುಕೊಂಡು ಮುಂದೊಂದು ದಿನ ಪವರ್ ಶೇರಿಂಗ್ನ ವಿಚಾರ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತ ಬಂದಾಗ ಅದು ಡಿ ಕೆ ಶಿವಕುಮಾರ್ ಅವರೇ ಯಾಕೆ, ಪವರ್ ಶೇರಿಂಗ್ ಅಂತ ಬಂದಾಗ ಇನ್ನೊಂದಿಷ್ಟು ಪ್ರತಿಸ್ಪರ್ಧಿಗಳಿದ್ದಾರೆ ಪಾರ್ಟಿಯಲ್ಲಿ, ಅವ್ರು ಯಾರು ಅಂತಂದರೆ ಈ 6 ಮಂದಿಯ ಪೈಕಿ 3 4 ಮಂದಿನೋ. ಸೊ ಪ್ರತಿಸ್ಪರ್ಧಿಗಳಿದ್ದಾರೆ ಯಾರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತಂದರೆ ನಾಳೆಯ ದಿನ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಅಥವಾ 5 ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸೋದಕ್ಕೆ ಈಸಿ ಆಗುತ್ತೆ. ನಾವು ಛತ್ತೀಸ್ಗಢದಲ್ಲಿ ಹಿಂದೆ ಆಗಿದ್ದನ್ನು ನೋಡಿದ್ದೀವಿ, ರಾಜಸ್ಥಾನದಲ್ಲಿ ಆಗಿದ್ದನ್ನು ನೋಡಿದ್ದೀವಿ. ಅದೇ ರೀತಿ ಒಟ್ಟು 5 ಮುಖ್ಯಮಂತ್ರಿಯಾಗಿ ಇರೋದಕ್ಕೆ ಈಗ ಈ ಸಚಿವರುಗಳು 6 ಮಂದಿ ಸಚಿವರುಗಳು ಸಭೆ ಮಾಡಿದ್ದು ಅಥವಾ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ದು ನೋಡಿದ್ರಿ, ಇವರನ್ನೇ ಬಳಸಿಕೊಂಡು ಅಥವಾ ಇವರ ಹೆಗಲ ಮೇಲೆ ಬಂದೂಕು ಇಟ್ಟು ಕಾರ್ಯ ಸಾಧಿಸಬಹುದು ಅನ್ನುವಂಥ ದೀರ್ಘಾವಧಿ ಕಾರ್ಯತಂತ್ರವೂ ಕೂಡ ಕಾಣಿಸ್ತಾ ಇದೆ. ಸಮಾನ ಮನಸ್ಕ ಸಚಿವರು ಸಭೆ ಮಾಡಿದ್ದು ಅಥವಾ ಡಿನ್ನರ್ ಪಾಲಿಟಿಕ್ಸ್ ಅಥವಾ ಡಿನ್ನರ್ ಮೀಟಿಂಗ್ ಮಾಡಿದ್ದರ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಇದ್ದೆ ನಾನು. ಇದು ಬರೇ ಮೀಟಿಂಗ್ಗೆ ಅಥವಾ ಊಟಕ್ಕೆ ನಾವು ಸೇರಿದ್ದೀವಿ, ಮಾತುಕತೆಯಾಗಿದೆ, ಚರ್ಚೆಯಾಗಿದೆ, ಇಷ್ಟಕ್ಕೆ ಸೀಮಿತನಾ ಅಂತ ಕೇಳಿದರೆ ಇಲ್ಲ ಅನ್ನುವಂಥ ಉತ್ತರವನ್ನು ಆ ಸಭೆಯಲ್ಲಿದ್ದಂಥ ಅಥವಾ ಆ ಮೀಟಿಂಗಲ್ಲಿದ್ದಂಥ ಸಚಿವರೇ ಹೇಳಿದ್ದಾರೆ. ಸಮಾನ ಮನಸ್ಕರ ಸಭೆ ಈ ಸಭೆಗಷ್ಟೇ ಸೀಮಿತ ಅಲ್ಲ, ಬದಲಾಗಿ ಈ ಬೇಡಿಕೆ ದೆಹಲಿ ಅಂಗಳಕ್ಕೂ ಕೂಡ ಶೀಘ್ರದಲ್ಲೇ ಹೋಗುತ್ತೆ. ಶೀಘ್ರದಲ್ಲೇ ಹೈಕಮಾಂಡ್ ಭೇಟಿಯಾಗೋದಕ್ಕೆ ಸಚಿವರು ಯೋಚನೆಯನ್ನು ಮಾಡಿದ್ದಾರೆ. ರಣದೀಪ್ ಸುರ್ಜೇವಾಲಾ ಅವರ ದಾರಿ ಕಾಯ್ತಾ ಇದ್ದಾರೆ ರಾಜ್ಯದ ಸಚಿವರು, ಅಂದರೆ ಅವರೆಲ್ಲೋ ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಬಂದು ಕೂಡಲೇ ಸುರ್ಜೇವಾಲಾ ಮುಖಾಂತರ ಹೈಕಮಾಂಡನ್ನು ಭೇಟಿಯಾಗಬೇಕು ಅನ್ನೋ ಪ್ಲ್ಯಾನು ಈ ನಾಯಕರದು ಅಥವಾ ಈ ಸಚಿವರದು. ಹೈಕಮಾಂಡ್ ಭೇಟಿಯ ಬಗ್ಗೆ ಸ್ವತಃ ಕೆ ಎನ್ ರಾಜಣ್ಣ ಮಾಹಿತಿ ಕೊಟ್ಟಿದ್ದಾರೆ, ಹೌದ್ರಿ ನಾವು ಮಾತನಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಸುರ್ಜೇವಾಲಾ ಎಲ್ಲೋ ಅಮೆರಿಕಾದಲ್ಲಿದ್ದಾರೆ, ಅವ್ರು ಬಂದು ಕೂಡಲೇ ನಾವು ಮಾತನಾಡ್ತೀವಿ. ಅಲ್ಲಿಗೆ ಇದು ಕೇವಲ ಊಟಕ್ಕೆ ಒಟ್ಟು ಸೇರಿದ್ದಲ್ಲ, ಇದು ಊಟದ ನಂತರ ನೆಕ್ಸ್ಟ್ ದೆಹಲಿಗೆ ಹೋಗುತ್ತೆ, ಇದು ದೆಹಲಿಗೆ ಈ ಬೇಡಿಕೆ ತಲುಪುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ. ಕೆ ಎನ್ ರಾಜಣ್ಣ ಮಾತನಾಡಿದ್ದಾರೆ, ನೋಡೋಣ. ಹೇಳೋ ವಿಷಯ ಊಟಕ್ಕೆ ಸೇರಿದ್ದು ಅದು ಹೇಳೋ ವಿಷಯ, ರಾಜಕಾರಣ ಏನೇನೋ ಮಾತಾಡಿರ್ತೀವಿ ಅವೆಲ್ಲ ಹೇಳದೆ ಇರೋವಂಥವು, ಅದು ಸೂಕ್ತ ಕಾಲದಲ್ಲಿ ಅವನ್ನೆಲ್ಲ ಹೇಳೋಣ. ನಾವು ಹೋಗಿ ಭೇಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಮೂಡಿದೆ. ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಒಟ್ಟಿಗೆ ಎಲ್ಲ ಹೋಗೋಣ ಅಂತಲೂ ಕೂಡ ಮಾತಾಡಿದ್ದೀವಿ. ಯಾವಾಗ ಹೋಗೋದು, ಯಾಕೆಂದರೆ ಅವರು ಸುರ್ಜೇವಾಲಾ ಅವರು ಅಮೇರಿಕಾದಲ್ಲಿ ಇನ್ನೂ ಇಂಡಿಯಾ ದೇಶದಲ್ಲಿ ಬಂದಿಲ್ಲ, ಅವರು ಬಂದ ಮೇಲೆ ಅವರ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಮೂಡಿದೆ. ಕಾಂಗ್ರೆಸ್ ಲಾಭ ಅಲ್ಲ, ಸಮುದಾಯವಾರು ಡಿ ಸಿ ಎಂಗಳು ಮಾಡಿದ್ರೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಲಾಭ ಅನಿಸುತ್ತೆ ಅಲ್ವ ನಿಮಗೆ? ಈಗ ಲಾಭ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಹೈಕಮಾಂಡಕ್ಕೂ ಹೇಳಿದ್ದೇವೆ. ತೀರ್ಮಾನ ತೊಗೊಳ್ಳೋರು ಅಂತಿಮವಾಗಿ ಅವರೇನೆ, ಅವರೇನು ತೀರ್ಮಾನ ತೊಗೊಳ್ತಾರೋ ಅದಕ್ಕೆ ನಮ್ದು ಒಪ್ಪಿಗೆ ಇರುತ್ತೆ, ಆದರೆ ನಮ್ಮ ಅಭಿಪ್ರಾಯ ಅಂತೂ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಕ್ಕೆ ನಾವು. ಕೆ ಎನ್ ರಾಜಣ್ಣ ಅವರು ಮಾತನಾಡಿದ್ದನ್ನು ನೋಡಿದಿರಿ, ಅವರು ಮೊದಲು ಈ ವಿಚಾರ ಪ್ರಸ್ತಾಪ ಮಾಡಿದ್ದವರೇ. ಉಪಮುಖ್ಯಮಂತ್ರಿಗಳು ಒಬ್ಬರಿದ್ರೆ ಸಾಲಲ್ಲ, ಇನ್ನೊಂದಿಷ್ಟು ಉಪಮುಖ್ಯಮಂತ್ರಿಗಳು ಬೇಕು ಅಂತ ಓಪನ್ ಆಗಿ ಮಾತನಾಡಿದ್ದು ಕೆ ಎನ್ ರಾಜಣ್ಣ ಅವರೇ. ಈ ಹಿಂದೆ ಅವರು ಮಾತನಾಡಿದ್ದಂಥ ವಿಚಾರ ಏನಿದೆ ಅದು ನಾನಾ ಚರ್ಚೆಗೆ ಕಾರಣ ಆಯಿತು, ಬೇರೆ ಬೇರೆ ದಿಕ್ಕು ದಾರಿಯನ್ನು ಪಡ್ಕೊಳ್ತು ಆ ಸ್ಟೇಟ್ಮೆಂಟು. ಅದಕ್ಕೆ ಇನ್ನೊಂದಿಷ್ಟು ಜನ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಅಂದರೆ ಒಂದು ಕಡೆ ಕೆ ಎನ್ ರಾಜಣ್ಣ ಅವರನ್ನು ಬೆಂಬಲಿಸುವಂಥ ನಾಯಕರು ಕರೆಕ್ಟು, ಕೆ ಎನ್ ರಾಜಣ್ಣ ಕೇಳಿದ್ರಲ್ಲಿ ಏನು ರೀ ತಪ್ಪು ಅಂತ ಪ್ರಶ್ನೆ ಕೇಳಿದರೆ, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಸಮುದಾಯದ ಕಾರಣಕ್ಕಾಗಿ ಉಪಮುಖ್ಯಮಂತ್ರಿ ಆಗಿದ್ದಲ್ಲ, ಅವರು ಪಕ್ಷಕ್ಕಾಗಿ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರು ಅನ್ನೋ ನೆಲೆಯಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆಯೇ ವಿನಃ ಸಮುದಾಯದ ಕಾರಣಕ್ಕಾಗಿ ಆಗಿಲ್ಲ. ಆ ಕಾರಣಕ್ಕಾಗಿ ಸಮುದಾಯವಾರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೇಳೋದು ಅಥವಾ ಆ ಬೇಡಿಕೆ ಇಡೋದು ತಪ್ಪಾಗತ್ತೆ.
ಅಂತ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅದನ್ನು ವಿರೋಧಿಸಿದರು. ಒಟ್ಟಲ್ಲಿ ಈ ಪ್ರಸ್ತಾಪವನ್ನು ಮೊದಲು ಮುಂದಿಟ್ಟವರು ಕೆ ಎನ್ ರಾಜಣ್ಣ ಅವರೇ. ಉಪಮುಖ್ಯಮಂತ್ರಿಗಳು ಹೆಚ್ಚುವರಿಯಾಗಬೇಕು, ಒಬ್ಬರಲ್ಲ ಅನ್ನೋ ಬೇಡಿಕೆಯನ್ನಿಟ್ಟವರು ಕೆ ಎನ್ ರಾಜಣ್ಣ. ಈಗ ಅವರೇ ಹೇಳ್ತಿದ್ದಾರೆ, ಇದು ಮೀಟಿಂಗ್ ಒಟ್ಟು ಸೇರಿದ್ದೀವಿ, ಊಟ ಮಾಡಿದ್ದೀವಿ, ಚರ್ಚೆಯಾಗಿದೆ, ಚರ್ಚೆಯಾಗಿದ್ದನ್ನು ಒಂದಿಷ್ಟು ಹೇಳಿದ್ದೀನಿ, ಉಳಿದಿದ್ದನ್ನು ಹೇಳೋದಕ್ಕಾಗಲ್ಲ, ಅದನ್ನು ಹೇಳಬೇಕಾದಂಥದ್ದು ಜಾಗದಲ್ಲಿ ನಾವು ಹೇಳ್ತೀವಿ ಅಂತಂದ್ರೆ ಜೊತೆ ಜೊತೆಗೆ ಹೇಳ್ತಾರೆ, ನಾವು ರಣದೀಪ್ ಸುರ್ಜೇವಾಲಾ ಅವರನ್ನು ಕಾಯ್ತಾ ಇದ್ದೀವಿ, ಅವರೇನೋ ಅಮೆರಿಕಕ್ಕೆ ಹೋಗಿದ್ದಾರಂತೆ, ಅವರು ಬಂದ ಕೂಡಲೇ ನಾವು ಹೈಕಮಾಂಡ್ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇದೊಂದು ಸಂಘಟಿತ ಪ್ರಯತ್ನ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸುಖಾಸುಮ್ಮನೆ ಊಟಕ್ಕಾಗಿ ಒಟ್ಟು ಸೇರಿ ಸುಮ್ಮನೆ ಬೋಲ್ಬಚ್ಚನ ಮಾತನಾಡೋದಕ್ಕೆ ಈ ಮೀಟಿಂಗ್ ಆಗಿಲ್ಲ, ಬದಲಾಗಿದ್ದರೆ ಹಿಂದೆ ಒಂದು ಇಂಟೆನ್ಷನ್ ಇದೆ. ಆ ಇಂಟೆನ್ಷನ್ನೇ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನು ಕಡಿಮೆ ಮಾಡೋದಾ ಗೊತ್ತಿಲ್ಲ. ನಮ್ಮ ಜೊತೆಗೆ ಈಗ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ ಬಿ ವಿ ಶಿವಶಂಕರ್ ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಊಟಕ್ಕಾಗಿ ಒಟ್ಟು ಸೇರಿರೋದಾ ಇದು ಅಥವಾ ಈ ಮೀಟಿಂಗ್ನ ಹಿಂದೆ ಬೇರೆ ಇಂಟೆನ್ಷನ್ಗಳು ಕಾಣಿಸ್ತಾ ಇದಾವ? ರಕ್ಷಿತ್ ಅವರೇ, ಇದು ಈ ಊಟಕ್ಕಾಗಿ ಸೇರಿರುವಂಥದ್ದು ಇದೆಯಲ್ಲ ಡಿನ್ನರ್ ಡಿಪ್ಲೊಮ್ಯಾಟಿಕ್ ಇದು ಮೀಟಿಂಗು, ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್ ದಟ್ ಈಸ್ ಹ್ಯಾಪನಿಂಗ್. ಯಾಕೆಂದರೆ ಇದು ಮೂರನೇ ಸಾರಿ ಇದು ಈ ಥರದ ಒಂದು ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಅದರಲ್ಲೂ ಕೂಡ ಇವರು ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಮತ್ತು ಎಚ್ ಸಿ ಮಹಾದೇವಪ್ಪ, ಇವರು ಎಸ್ ಸಿ ಎಸ್ ಟಿಗಳ ಒಂದು ಒಂದು ಗುಂಪಿದು. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿರುವಂಥ ಒಂದು ಕ್ಯಾಂಪ್ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ನೀವು ಹೇಳಿದ ಹಾಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಒಂದು ಟಾರ್ಗೆಟ್ ಆಗಿ ಅಂದರೆ ಒಂದು ಗುರಿಯಾಗಿಟ್ಕೊಂಡು ಇದು ಒಂದು ರೀತಿಯಲ್ಲಿ ನಡೀತಾ ಇರುವಂಥ ಒಂದು ರಾಜಕೀಯ ಪ್ರಕ್ರಿಯೆ. ಇಲ್ಲಿ ಈಗ ಇದು ಅನ್ಲೈಕ್ ನೀವು ಒಂದು ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮೂರು ಜನ ಡಿ ಸಿ ಎಂಗಳಾಗಿದ್ದರು ಅಂತ ಹೇಳ್ತಾ ಇದ್ರಿ. ಮೂರಲ್ಲ ನಾಲ್ಕಲ್ವಾ, ನಾಲ್ಕು ಜನ ಡಿ ಸಿ ಎಂಗಳಿದ್ದರು. ಆದರೆ ಈಗ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು ಅಂತಂದರೆ, ಇದು ಟ್ರೂ ಅಂದರೆ ಒಂದು ಟೀಮ್ ಅಂದರೆ ಒಬ್ಬ ಕ್ಯಾಪ್ಟನ್ ಮತ್ತು ಇನ್ನೊಬ್ಬ ವೈಸ್ ಕ್ಯಾಪ್ಟನ್ ಅಂತ. ಚೀಫ್ ಮಿನಿಸ್ಟರ್ ಕ್ಯಾಪ್ಟನ್ ಆದರೆ ಡಿ ಸಿ ಎಂ ವೈಸ್ ಕ್ಯಾಪ್ಟನ್ ಥರ, ಅಂದರೆ ನಂಬರ್ ಒನ್ ನಂಬರ್ ಟೂ ಅನ್ನೋದು ಒಂದು ರೀತಿಯಲ್ಲಿ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಆಗೋ ಥರ ಇಲ್ಲಿ ವ್ಯವಸ್ಥೆ ಆಗಿರೋದು. ಇಲ್ಲಿ ಇದು ಏನಾಗುತ್ತೆ, ನಂಬರ್ ಒನ್ ನಂಬರ್ ಟೂ ಅಂತ ಇರೋದ್ರಿಂದ ಡಿ ಕೆ ಶಿವಕುಮಾರ್ ನಂಬರ್ ಟೂ ಇದ್ದಾರೆ. ಇಲ್ಲಿ ಏನಂತಂದ್ರೆ ನಂಬರ್ ಟೂ ಅನ್ನೋದು ಆಗಿರಬಾರ್ದು ಅಂತ, ಅಂದರೆ ನಂಬರ್ ಒನ್ ದೇರ್ ಇಸ್ ನೋ ನಂಬರ್ ಟೂ ಅಂತ ಆಗಬೇಕಾಗಿದ್ದರೆ ಇನ್ನೊಂದು ಏನಂದ್ರೆ ಮೂರು ಜನ ನಾಲ್ಕು ಜನ ಡಿ ಸಿ ಎಂಗಳು ಬಂದರೆ ಅವಾಗೇನಾಗುತ್ತೆ ಅಂದರೆ ಡಿ ಸಿ ಇದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವಂತಹ ಒಂದು ಡಿ ಕೆ ಶಿವಕುಮಾರ್ ಅವರ ಒಂದು ಏನು ಆ ಯು ಎಸ್ ಪಿ ಅನ್ನೋದು ಹೋಗುತ್ತೆ ಅನ್ನೋದು ಒಂದು. ಎರಡನೇದು ನೀವು ಹೇಳಿದ ಹಾಗೆ ಅದೊಂದು ಕರೆಕ್ಟ್ ಇದೆ ನೀವು ಹೇಳಿದ್ದು. ಏನಂತಂದರೆ ಒಂದು ಅವರು ಬಹಿರಂಗವಾಗಿ ಹೇಳದೆ ಹೋದರೂ ಕೂಡ ಈ ಮೇ 24ನೇ ತಾರೀಕು ಸರ್ಕಾರ ರಚನೆ ಆದಾಗ ಒಂದು ಒಪ್ಪಂದ ಅಂತ ಒಂದು ಆಗಿದೆ. ಅಂದರೆ ಇದು ಹೈಕಮಾಂಡ್ ಏನು ಮಾಡಿದೆ ಇವರಿಬ್ಬರ ಮಧ್ಯದಲ್ಲಿ ಒಂದು ಜೆಂಟಲ್ಮನ್ ಅಗ್ರಿಮೆಂಟ್. ಏನಂದರೆ ಸಿದ್ದರಾಮಯ್ಯ ಅವರು ಮೊದಲು ಎರಡೂವರೆ ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಬೇಕು, ಇದು ಉಳಿದ ಸೆಕೆಂಡ್ ಆಫ್ ಎರಡೂವರೆ ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ. ಇಲ್ಲಿ ಅದು ತತ್ಕಾಲಕ್ಕೆ ಒಪ್ಪಿಕೊಂಡ ಹಾಗೆ ಮಾಡಿದ್ರೂ ಕೂಡ ರಾಜಕೀಯದಲ್ಲಿ ಏನಿರುತ್ತೆ ಅಂದರೆ ಅದನ್ನು ಒಂದು ರೀತಿಯಲ್ಲಿ ಇದು ತಂತ್ರಗಾರಿಕೆಯಿಂದ ಅದನ್ನು ಇದು ಒಂದು ಕ್ಯಾಂಪು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ನೋಡ್ತಾ ಇದೆ, ಇನ್ನೊಂದು ಕ್ಯಾಂಪು ಆ ಒಪ್ಪಂದವನ್ನು ಏನು ಅನುಷ್ಠಾನ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದನ್ನು ಗಮನಿಸಿರ್ಬೋದು ಮೊದಲನೇ ದಿನದಿಂದಾನೇ ಈಗ ಎಂ ಬಿ ಪಾಟೀಲ್ ಅವರು ಅಂದರೆ ಎರಡು ಇದನ್ನು ಬಣ ಅಂತ ಅಂದ್ಕೊಂಡ್ರೆ ಇದು ಸಿದ್ದರಾಮಯ್ಯ ಅವರ ಪರ ಒಂದು ಬಣ ಅಂದರೆ ಕ್ಯಾಂಪು, ಡಿ ಕೆ ಶಿವಕುಮಾರ್ ಅವ್ರ ಕ್ಯಾಂಪ್. ಅಂದರೆ ಈಗ ಎಂ ಬಿ ಪಾಟೀಲ್ ಅವರು ಸಿದ್ದರಾಮಯ್ಯ ಅವರ ಲಾಯಲಿಸ್ಟ್, ಅವರೇನು ಹೇಳ್ತಾ ಇದ್ರು ಇಲ್ಲ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ ಅಂದರೆ 5 ವರ್ಷಕ್ಕೆ. ಕೆ ಎನ್ ರಾಜಣ್ಣ ಅದನ್ನು ಹೇಳ್ತಾ ಬಂದರು. ಆಗ ಅದಕ್ಕೊಂದು ರಿಯಾಕ್ಷನ್ ಕೌಂಟ್ರಿಂಗ್ ಬರ್ತಾ ಇತ್ತು. ಡಿ ಕೆ ಸುರೇಶ್ ಅಂದರೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಎಂ ಪಿ. ಹೀಗೆ ಇದು ಮಾಡ್ತಾ ಬರ್ತಾ ಇರುತ್ತೆ. ಅವಾಗವಾಗ ಇದು ಈ ಥರದ್ದು ಒಂದು ಫ್ರಿಕ್ಷನ್ ಜಾಸ್ತಿ ಆದಾಗ ಹೈಕಮಾಂಡ್ ಎಂಟ್ರ್ ಆಗುತ್ತೆ. ಆದರೆ ಇಂಟರ್ವೆನ್ಷನ್ ಮಾಡಿಬಿಟ್ಟು ಸ್ವಲ್ಪ ಮಟ್ಟಿಗೆ ಅವ್ರನ್ನ ಒಂದು ರೀತಿಯಲ್ಲಿ ಸಮಾಧಾನಗೊಳಿಸಿ ಇದು ಮಾಡುತ್ತೆ. ಅವಾಗ ಸ್ವಲ್ಪ ತಣ್ಣಗಾಗುತ್ತೆ. ಒಂದು ವಾರ 15 ದಿನ ಸುಮ್ಮನೆ ಇರ್ತಾರೆ, ಮತ್ತೆ ಶುರುವಾಗುತ್ತೆ. ಇದೇನಾಯ್ತು ಅಂದರೆ ಮಧ್ಯಪ್ರದೇಶದ ಎಲೆಕ್ಷನ್ಸ್ ನಡೆಯುವಾಗ ಇದು ಒಂದು ಪೀಕ್ಗೆ ಹೋಗಿತ್ತು ಈ ಫ್ರಿಕ್ಷನ್ನು. ಆವಾಗ ನಿಮಗೆ ಜ್ಞಾಪಕ ಇರಬಹುದು, ಸುರ್ಜೇವಾಲ ಮತ್ತು ಕೆ ಸಿ ವೇಣುಗೋಪಾಲ್ ಇಬ್ಬರೂ ಕೂಡ ಬೆಂಗಳೂರಿಗೆ ಬಂದರು, ಬಂದು ಒಂದು ಮೀಟಿಂಗ್ ಮಾಡಿದ್ರು, ಅದಾದ ಮೇಲೆ ನಿಂತಿತ್ತಿದ್ದು, ಈಗ ಮತ್ತೆ ಶುರುವಾಗ್ಬಿಟ್ಟಿದೆ.
ಅಂದರೆ ನಿನ್ನೆ ಇವರು ಸಿ ಎಮ್ ಡಿ ಸಿ ಎಮ್ಮು ಡೆಲ್ಲಿಗೆ ಹೋದರು, ಅದು ಇದು ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಒಂದು ಪ್ರಿಪ್ರೇಷನ್ಗೋಸ್ಕರ ಒಂದು ಎ ಐ ಸಿ ಸಿ ಮೀಟಿಂಗ್ ಇತ್ತು. ಅದೇ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆ ಒಂದು ಮಾತುಕತೆ ಕೂಡ ಇತ್ತು. ಅದೇನೆಂದರೆ ಲೋಕಸಭಾ ಎಲೆಕ್ಷನ್ಸ್ಗೆ ಪ್ರಿಪ್ರೇಷನ್ಸು, ಜೊತೆಗೆ ಸ್ವಲ್ಪ ನಿಗಮ ಮಂಡಳಿ ಮತ್ತು ಇದು ಕರ್ನಾಟಕ ಯೂನಿಟ್ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತು ಅಂತ ಹೇಳ್ತಾರೆ. ಇದು ಆಗ್ತಾ ಇದ್ದ ಹಾಗೇನೆ ಅಂದರೆ ಅಲ್ಲಿ ಡೆಲ್ಲಿನಲ್ಲಿ ಮೀಟಿಂಗ್ ಆಗ್ತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿ ಈ ಥರದ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ ಇದು ವಿನಾಕಾರಣ ಆಗಿರೋದಿಲ್ಲ. ಅಂದರೆ ಸುಮ್ಮ ಸುಮ್ಮನೆ ಯಾವುದು ಕೂಡ ನಡೆಯೋದಿಲ್ಲ. ಅದು ಒಂದು ಕಡೆ. ಅಂದರೆ ಏನಂತಂದರೆ ಎಲ್ಲೋ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಂಬರ್ ಟೂ ಅಲ್ಲ ಅನ್ನೋದನ್ನು ಮಾಡೋದು ಬೇಕಾಗಿದೆ ಒಂದು. ಎರಡನೇದು, ಇವರು ಡಿ ಸಿ ಎಂ ಆಗಿದ್ದರೂ ಕೂಡ ಮುಂದಿನ ಎರಡೂವರೆ ವರ್ಷ ಆದಮೇಲೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಒಪ್ಪಂದ ಆಗಿರೋದ್ರಿಂದ ನೀವು ಗಮನಿಸೋದಾದರೆ ಈ ಆಡಳಿತದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಕ್ರಿಯಾಶೀಲರಾಗಿದ್ದಾರೆ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಪ್ಯಾಸಿವ್ ಆಗಿರೋದು ನಿಚ್ಚಳವ ಕಾಣಿಸ್ತಾ ಇದೆ. ಅರ್ಥ ಆಯ್ತು ನನಗೆ. ಇದು ಡಿ ಕೆ ಶಿವಕುಮಾರ್ ಅವರ ಮಹತ್ವವನ್ನ ಕುಗ್ಗಿಸುವಂತ ಪ್ರಯತ್ನ ಈ ಸಭೆಯ ಹಿಂದಿದೆ ಅನ್ನೋದು ಖಚಿತವಾಗ್ತಾ ಇದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇದೆ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.